ಇನ್ನು ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಪಂಜಿನ ಕವಾಯತು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಬನ್ನಿ ಮಂಟಪದಲ್ಲಿ ರೋಮಾಂಚನ ಕ್ಷಣಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಎರಡು ಗಂಟೆಗಳ ಕಾಲ ನಡೆಯಲಿರುವಂತಹ ಸಾಹಸ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ರಾಜ್ಯ ತುದಿಗಾಲಲ್ಲಿ ನಿಂತಿದೆ ಇನ್ನೇನು ಕೊನೆ ಹಂತಕ್ಕೆ ಬಂತು ದಸರಾ ಹಬ್ಬ ಬನ್ನಿ ಮಂಟಪದಲ್ಲಿ ರೋಚಕ ಪಂಜಿನ ಕವಾಯತು ನಡೆಯಲಿದೆ ಈ ಪಂಜಿನ ಕವಾಯತನ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ನಾಡಿನ ಜನ ಇದೀಗ ಕೌತುಕದಿಂದ ಕಾಯ್ತಾ ಇದ್ದಾರೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ ಸಾಹಸಮಯ ಒಂದು ಪ್ರದರ್ಶನಕಾರರು ಈ ಒಂದು ಪಂಜಿನ ಕವಾಯತನ ತೋರಿಸಲಿದ್ದಾರೆ ಈಗಾಗಲೇ ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅದರೊಂದಿಗೆ ರಾಜ್ಯದ ಮಂತ್ರಿಗಳನ್ನ ಕೂಡ ಸಚಿವರನ್ನ ಕೂಡ ನೋಡ್ತಾ ಇದ್ದೀರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಂಜಿನ ಕವಾಯತ್ತು ಆರಂಭವಾಗತ್ತೆ ಕೈಯಲ್ಲಿ ಪಂಜನ್ನ ಹಿಡಿದು ಬೆಂಕಿಯ ಜೊತೆಗೆ ಸಾಹಸಮಯ ರೋಮಾಂಚನ ಒಂದು ಕವಾಯತನ ನಡೆಸುವಂತಹ ಅನೇಕ ಈ ಒಂದು ಪಂಜಿನ ಕವಾಯತನ್ನ ತೋರಿಸುವಂತಹ ಜಟ್ಟಿಗಳನ್ನ ನೋಡೋದಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗ್ತಾ ಇದೆ ಎಲ್ಲರೂ ತಮ್ಮ ಪಂಜಿನ ಕಲೆಯನ್ನ ತೋರೋದಕ್ಕೆ ಇದೀಗ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಸೃಷ್ಟಿಸುವುದಕ್ಕೆ ಸಾಕ್ಷಿಯಾಗಿದೀವಲ್ಲ ಇದರ ಹಿಂದಿನ ಶಕ್ತಿ ಮೈಸೂರು ದಸರಾ ಇಷ್ಟೆಲ್ಲ ವಿಜೃಂಭಣೆಯಿಂದ ನೆರವೇರಬೇಕು ಅಂತ ಹೇಳಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಆ ಕಾರ್ಯವೈಖರಿ ಕರ್ತೃತ್ವ ಶಕ್ತಿ ಧೀಶಕ್ತಿ ಕಾರಣವಾಗಿದೆ ಅವರೇ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಡಾಕ್ಟರ್ ಹೆಚ್ ಸಿ ಮಹದೇವಪ್ಪನವರು ಬಂಧುಗಳೇ ಪಂಜಿನ ಕವಾಯತ್ತು ಅಂದಾಗ ಅಲ್ಲಿದೆ ಒಂದು ಶಿಸ್ತಿದೆ ಸಂಯಮ ಇದೆ ಅದರೊಟ್ಟಿಗೆ ಶೌರ್ಯ ಇದೆ ಸಾಹಸ ಇದೆ ಇದೆಲ್ಲವನ್ನೂ ಕೂಡ ಒಟ್ಟುಗೂಡಿಸಿ ಅದಕ್ಕೊಂದಷ್ಟು ಸಾಂಸ್ಕೃತಿಕವಾದ ಬಣ್ಣವನ್ನ ಲೇಪಿಸಿ ನಮ್ಮನ್ನ ಇನ್ನಷ್ಟು ಸಂಭ್ರಮಿಸುವಂತೆ ಮಾಡುವ ವಿಜಯ